ಹಾಯ್, ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಪ್ರತಿಯೊಬ್ಬರು ವಿಡಿಯೋ ಮಾಡ್ತಾ ಇದ್ದಾರೆ ಆ್ಯಂಡ್ ಪ್ರತಿಯೊಬ್ಬರು ಕೂಡ ಎಚ್ಚರಿಕೆನ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಆದರೂ ಕೂಡ ನಾನು ಕೂಡ ಹೇಳ್ತಾ ಇದ್ದೀನಿ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಈ ಪರಿಸ್ಥಿತಿ ಬರೋದಕ್ಕೆ ನಾವೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಬಿಕಾಸ್ ಸೋಷಿಯಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ ಅಂತ ಡಾಕ್ಟರ್ಗಳು ತುಂಬ ಜನ ಹೇಳ್ತಾ ಬಂದರು ಆ್ಯಂಡ್ ಯಾರು ಕೂಡ ಮೇಂಟೈನ್ ಮಾಡಲಿಲ್ಲ. ಹಾಗೆ ಯಾರು ಕೂಡ ಮಾಸ್ಕ್ ಹಾಕಲಿಲ್ಲ. ಆ್ಯಂಡ್ ಈಗಿರೋ ಕರೋನಾ ಹೇಗಿದೆ ಅಂದರೆ ವೈರಸ್ ರೂಪಾಂತರಗೊಂಡಿದೆ. ಆ್ಯಂಡ್ ಇದು ಯಾವ ಥರ ಇದೆ ಅಂತಂದರೆ, ಬಹುಶಃ ಡಾಕ್ಟರ್ಗಳು ಹೇಳ್ತಾರೆ ಪ್ರಕಾರ ಸಿಂಪ್ಟಮ್ಸೇ ಬರೋದಿಲ್ಲ ಅಂತ. ಅಂದರೆ ನೆಗಡಿ ಆಗಲಿ, ಜ್ವರ ಆಗಲಿ, ಕೆಮ್ಮಾಗಲಿ ಬರೋದೇ ಇಲ್ಲ. ಕೆಲವರು ಬರುತ್ತೆ, ಕೆಲವರು ಬರಲ್ಲ. ಏನಾಗ್ತಾ ಇದೆ ಅಂತ ನಾವೇ ಹೇಳೋಕ್ಕಾಗ್ತಾ ಇಲ್ಲ ಅಂತ ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ. ಅಂಥ ಪರಿಸ್ಥಿತಿ ಇದೆ. ಹಾಗಾಗಿ ದಯಮಾಡಿ ಹೊರಗಡೆ ಓಡಾಡುವಂಥವ್ರು ದಯಮಾಡಿ ಮಾಸ್ಕ್ನ ಬಳಸಿ. ಬಿಕಾಸ್ ನೀವು ಸೇಫ್ ಆಗಿರೋದು ಅಷ್ಟೇ ಅಲ್ಲ, ನಾನು ಸೇಫ್ ಆಗಿದ್ದೀನಿ, ನನಗೇನು ಪ್ರಾಬ್ಲಮ್ ಇಲ್ಲ, ನನಗೇನು ಸಿಂಪ್ಟಮ್ಸ್ ಇಲ್ಲ ಅಂದ್ಕೊಂಡು ಮಾಸ್ಕ್ ಹಾಕೊಳ್ದೇನೆ ಹೊರಗಡೆ ಓಡಾಡೋದು, ನಿಮ್ಗೆ ಬಂದಿರೋದು, ನಿಮ್ಮಿಂದ 100 ಜನಕ್ಕೆ ಹರಡೋದು, ಅವ್ರ ಮನೆಯಲ್ಲಿ ಎಷ್ಟು ಪ್ರಾಬ್ಲಮ್ ಇರುತ್ತೋ ಏನೋ, ಅವ್ರ ಮನೆಯಲ್ಲಿ ಏನೋ ಹಾಸ್ಪಿಟ್ಲಿಗೆ ಹಣ ಕಟ್ಟುವಷ್ಟು ಅವರಿಗೆ ಶಕ್ತಿ ಇರುತ್ತೋ ಇಲ್ವೋ, ಅವ್ರ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಏನೋ ಆ ಮನೆನ ನೋಡ್ಕೊಳ್ಳೋಕೆ, ಆ ಸಂಸಾರ ನೋಡ್ಕೊಳ್ಳೋಕೆ. ಹಾಸನದಲ್ಲಿ ಒಬ್ಬರು ತಮ್ಮ ತಾಯಿ ಆ ಪರಿಸ್ಥಿತಿ ಬಂದಿರೋದು ನೋಡಿ ನೋಡೋಕ್ಕಾಗ್ದೇ ನೇಣ ಹಾಕೊಂಡು ಸತ್ತೋದ್ರು. ಬೇಡ, ಫಾರ್ ಎಕ್ಸಾಂಪಲ್ ನಮ್ಮ ದೊಡ್ಡಮ್ಮ ತೀರ್ಕೊಂಡ್ರು, ನಾನೇ ಹೋಗಿ ಅವ್ರ ಮುಖ ನೋಡೋಕ್ಕಾಗಲಿಲ್ಲ. ಅಂಥ ಸಿಚುಯೇಷನ್ ಕ್ರಿಯೇಟ್ ಆಗಿದೆ. ಈಗ ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಜನರ ಗೋಳನ್ನು ನಾವು ಟಿ ವಿನಲ್ಲಿ ನೋಡ್ತಾ ಇದ್ದೀವಿ ಈಗ. ಆ್ಯಂಡ್ ಈ ಒಂದೊಂದ್ಸಲ ಅನಿಸುತ್ತೆ ನಾವೇ ಹೊಣೆನ, ಯಾರು ಹೊಣೆ ಇದಕ್ಕೆ ಅಂತ. ಯಾರನ್ನು ಬ್ಲೇಮ್ ಮಾಡೋಕೆ ಬರಲ್ಲ. ಈಗ ಸದ್ಯಕ್ಕಿರೋ ಪರಿಸ್ಥಿತಿನಲ್ಲಿ ಸಾಧ್ಯವಾದಷ್ಟು ನಾವು ಸೋಷಿಯಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿಕೊಂಡು ಮಾಸ್ಕ್ ಹಾಕ್ಕೊಂಡು ಇನ್ನೊಬ್ರಿಗೆ ಹರಡದೇ ಇರೋ ಥರ ನೋಡಿಕೊಂಡ್ರೆ ಅದೇ ದೊಡ್ಡ ಸಹಾಯ ಆಗೋದೀಗ. ಹಾಗಾಗಿ ದಯಮಾಡಿ ತಮ್ಮಲ್ಲಿ ಕೇಳ್ಕೊತೀನಿ, ಪ್ಲೀಸ್ ಎಲ್ಲರೂ ಮಾಸ್ಕನ್ನು ಬಳಸಿ, ನೀವು ಬದುಕಿ ಇನ್ನೊಬ್ಬರನ್ನ ಬದುಕೋದಕ್ಕೆ ಬಿಡಿ, ನೀವು ಸೇಫ್ ಆಗಿರಿ, ಇನ್ನೊಬ್ಬರು ಸೇಫ್ ಆಗಿರೋದಕ್ಕೆ ಬಿಡಿ ಅಂತ ಕಳಕಳಿಯ ಪ್ರಾರ್ಥನೆ. ಥ್ಯಾಂಕ್ ಯು.